हेलो फ्रेंड्स, वेलकम टू स्माइल टॉक पैरामेडिकल चैनल। फ्रेंड्स, ಬಹಳಷ್ಟು ನನ್ನ ಸಬ್ಸ್ಕ್ರೈಬರ್ ವಿದ್ಯಾರ್ಥಿಗಳು ಕಾಮೆಂಟ್ಸ್ ಅನ್ನು ಹಾಕಿದ್ದೀರಾ ಏನು ಅಂತಂದರೆ, ಕಾಲೇಜಿನ ಒಂದು ಬದಲಾವಣೆ ಮತ್ತು ಕೋರ್ಸ್ ಬದಲಾವಣೆಯನ್ನು ಯಾವಾಗ ಮಾಡ್ಕೋಬೇಕು ಅಂತ. ಬಟ್ ಪ್ರತಿ ವರ್ಷ ಪ್ಯಾರಾಮೆಡಿಕಲ್ ಬೋರ್ಡ್ ಎಕ್ಸಾಮ್ ರಿಸಲ್ಟ್ಗಿಂತ ಒಂದು ವಾರ ಮೊದಲು ಅಥವಾ ಎಕ್ಸಾಮ್ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿ 15 ದಿನಗಳ ಒಳಗಾಗಿ, ಸೊ ಈ ಒಂದು ಚೇಂಜ್ ಆಫ್ ಕೋರ್ಸ್ ಮತ್ತು ಚೇಂಜ್ ಆಫ್ ಕಾಲೇಜಿನ ಒಂದು ಪ್ರೊಸೆಸ್ಸನ್ನು ಮಾಡುತ್ತೆ, ಪ್ರತಿ ವರ್ಷ ಕೂಡ ಮಾಡುತ್ತೆ, ಮಾಡ್ತಾ ಬಂದಿದೆ. ಈ ವರ್ಷ ರಿಸಲ್ಟ್ ಅನೌನ್ಸ್ಮೆಂಟ್ ಆಗೋದು ಕೂಡ ಲೇಟ್ ಆಗ್ತಾ ಇರೋದ್ರಿಂದ ವಿದ್ಯಾರ್ಥಿಗಳು ಇನ್ನೂ ರಿಸಲ್ಟ್ ಬರೋ ತನಕ ನೀವು ವೇಟ್ ಮಾಡಬೇಕು. ಸೊ ರಿಸಲ್ಟ್ ಬಂದ ಮೇಲೆ ಅಥವಾ ರಿಸಲ್ಟ್ ಬರೋಕ್ಕಿಂತ ಒಂದು 2-3 ಡೇಸ್ ಮೊದಲು ಒಂದು ನೋಟಿಫಿಕೇಷನನ್ನು ಆಫೀಷಿಯಲ್ ವೆಬ್ಸೈಟಲ್ಲಿ ಬಿಡ್ತಾರೆ. ಏನಂತಂದರೆ, ಕೋರ್ಸ್ ಚೇಂಜ್ ಮತ್ತು ಕೋರ್ಸ್ ಕಾಲೇಜ್ ಬದಲಾವಣೆ ಬಯಸುವಂಥ ವಿದ್ಯಾರ್ಥಿಗಳಿಗೆ ಈ ಒಂದು ಡೇಟಿಂದ ಈ ಒಂದು ಡೇಟ್ ತನಕ ನೀವು ಈ ಪ್ರೊಸೆಸ್ಗಳನ್ನು ಫಾಲೋ ಅಪ್ ಮಾಡಬೇಕು ಅಂತ ಒಂದು ನೋಟಿಫಿಕೇಷನ್ ಬಿಡ್ತಾರೆ. ಸೊ ನಾನು ಕೂಡ ಅದನ್ನು ಅಪ್ಡೇಟ್ ಕೂಡ ಮಾಡ್ತೇನೆ. ಪ್ಲಸ್ ಆದರೆ ನೀವು ಇನ್ನೂ ಸ್ವಲ್ಪ ಒಂದು 1-2 ವೀಕ್ ತನಕನೂ ವೇಟ್ ಮಾಡ್ಕೋಬೇಕಾಗತ್ತೆ ಚೇಂಜ್ ಆಫ್ ಕೋರ್ಸ್ ಮತ್ತು ಚೇಂಜ್ ಆಫ್ ಕಾಲೇಜನ್ನು ಬಯಸಿದರೆ.